ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೆಲವೇ ಕ್ಷಣಗಳಲ್ಲಿ ಹೊಳೆ ನರಸೀಪುರಕ್ಕೆ ಎಸ್ಐಟಿ ಟೀಮ್ ಭೇಟಿಯನ್ನ ಕೊಡ್ತಾ ಇದೆ. ರೇವಣ್ಣ ಮನೆಯಲ್ಲಿ ಮಹಜರನ್ನ ಎಸ್ಐಟಿ ತಂಡ ನಡೆಸಲಿದೆ. ವಿಶೇಷ ತನಿಖಾ ತಂಡ ಹೊಳೆ ನರಸೀಪುರಕ್ಕೆ ಭೇಟಿಯನ್ನ ಕೊಟ್ಟು ರೇವಣ್ಣ ಅವರ ಮನೆಯಲ್ಲಿ ಮಹಜರನ್ನ ನಡೆಸುತ್ತೆ ಟೀಮ್. ಸಂತ್ರಸ್ತೆ ಸಮ್ಮುಖದಲ್ಲೇ ರೇವಣ್ಣ ಮನೆಯಲ್ಲಿ ಮಹಜರನ್ನ ನಡೆಸಲಾಗುತ್ತೆ. ಏಪ್ರಿಲ್ 28ರಂದು ರೇವಣ್ಣ ವಿರುದ್ಧ ದೂರನ್ನ ಕೊಟ್ಟಿದ್ರು ಮಹಿಳೆ. ಮನೆ ಕೆಲಸದ ವೇಳೆ ಕಿರುಕುಳದ ಬಗ್ಗೆ ಮಹಿಳೆ ದೂರಿನಲ್ಲಿ ಉಲ್ಲೇಖವನ್ನ ಮಾಡಿದ್ರು. ನಿನ್ನೆ ಮಹಿಳೆಯ ಹೇಳಿಕೆಯನ್ನ ಎಸ್ಐಟಿ ತಂಡ ದಾಖಲು ಮಾಡಿಕೊಂಡಿದೆ. ಇವತ್ತು ಖುದ್ದು ಮಹಿಳೆ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಹಾಗಾಗಿ ಹೊಳೆ ನರಸೀಪುರಕ್ಕೆ ಭೇಟಿಯನ್ನ ನೀಡ್ತಾ ಇದೆ ವಿಶೇಷ ತನಿಖಾ ತಂಡ. ಸಂತ್ರಸ್ತೆಯ ಜೊತೆಗೇನೆ ಬಂದು ಅಲ್ಲಿ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಏಪ್ರಿಲ್ 28ಕ್ಕೆ ರೇವಣ್ಣ ವಿರುದ್ಧ ಸಂತ್ರಸ್ತೆ ಮಹಿಳೆ ದೂರನ್ನ ಕೊಟ್ಟಿದ್ರು. ಮನೆ ಕೆಲಸದ ಸಂದರ್ಭದಲ್ಲಿ ಕಿರುಕುಳವನ್ನ ನೀಡಿದ್ರ ಬಗ್ಗೆ ದೂರನ್ನ ನೀಡಲಾಗಿತ್ತು. ಹಾಗಾಗಿ ನಿನ್ನೆ ಮಹಿಳೆಯ ಹೇಳಿಕೆಯನ್ನ ಕೂಡ ವಿಶೇಷ ತನಿಖಾ ತಂಡ ಎಸ್ಐಟಿ ಟೀಮ್ ದಾಖಲು ಮಾಡಿಕೊಂಡಿತ್ತು. ಹಾಗಾಗಿ ಇವತ್ತು ಖುದ್ದು ಮಹಿಳೆ ಸಮ್ಮುಖದಲ್ಲೇ ಸ್ಥಳ ಮಹಜರನ್ನ ಮಾಡಲಾಗುತ್ತೆ. ಕೆಲವೇ ಕ್ಷಣಗಳಲ್ಲಿ ಹೊಳೆ ನರಸೀಪುರಕ್ಕೆ ಎಸ್ಐಟಿ ಟೀಮ್ ಭೇಟಿಯನ್ನ ಕೊಡುತ್ತೆ. ಬಿ ಕೆ ಸಿಂಗ್ ಅವರ ನೇತೃತ್ವದಲ್ಲಿ ಎಸ್ಐಟಿ ಟೀಮ್ ಅನ್ನು ಈಗಾಗಲೇ ರಚನೆ ಮಾಡಲಾಗಿದೆ. ರೇವಣ್ಣ ಮನೆಯಲ್ಲಿ ಎಸ್ಐಟಿ ತಂಡ ಸ್ಥಳ ಮಹಜರನ್ನ ಮಾಡಲಿದೆ. ಇದರ ಜೊತೆಗೆ ನೋಟಿಸ್ ಅನ್ನು ಕೂಡ ಕೊಡಲಾಗಿರುವಂಥದ್ದು. ಎಚ್ ಡಿ ರೇವಣ್ಣ ಅವರ ಮನೆಗೆ ಬಂದು ನೋಟಿಸ್ ಅನ್ನು ಕಳಿಸಲಾಗಿದೆ. 24 ಗಂಟೆ ಒಳಗೆ ಎಸ್ಐಟಿ ಮುಂದೆ ಹಾಜರಾಗಬೇಕು ಅಂತ ಹೇಳಿ ಈಗ ಅವರ ಮನೆಗೆ ಭೇಟಿಯನ್ನ ಕೊಡುವಂತಹ ಎಸ್ಐಟಿ ತಂಡ ಸ್ಥಳ ಮಹಜರನ್ನ ನಡೆಸಲಿದೆ. ಪ್ರಜ್ವಲ್ ಅಶ್ಲೀಲ ಪೆನ್ ಡ್ರೈವ್, ಅಪ್ಪ ಮಗನ ರಣಬೇಟೆ, ಕೊನೆಗೂ ಮಾಜಿ ಸಚಿವನ ಮನೆ ಕದ ತಟ್ಟಿದ್ದಾರೆ ಅಧಿಕಾರಿಗಳು. ವಿಚಾರಣೆಗೆ ಬರಬೇಕು ಅಂತ ಹೇಳಿ ಪ್ರಜ್ವಲ್ ಆಗಿ ರೇವಣ್ಣಗೆ ಎಸ್ಐಟಿ ನೋಟಿಸ್ ಅನ್ನು ನೀಡಿದೆ. 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ನೀಡಲಾಗಿದೆ. ರೇವಣ್ಣ ಪ್ರಜ್ವಲ್ ಇಬ್ಬರಿಗೂ ಕೂಡ ನೋಟಿಸ್ ಅನ್ನು ಜಾರಿ ಮಾಡಿದೆ ಎಸ್ಐಟಿ ಟೀಮ್. ಒಂದ್ ಕಡೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಪರಾರಿಯಾಗಿದ್ದಾರೆ, ಇತ್ತ ರೇವಣ್ಣ ಮನೆಯಲ್ಲಿ ಇವತ್ತು ಎಸ್ಐಟಿ ತಂಡ ಭೇಟಿಯನ್ನ ಕೊಟ್ಟು ಸ್ಥಳ ಮಹಜರನ್ನ ಕೂಡ ನಡೆಸ್ತಾ ಇದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ಎಸ್ಐಟಿ ಟೀಮ್ ಈಗಾಗಲೇ ನೋಟಿಸ್ ಅನ್ನ ನೀಡಿದೆ. ರೇವಣ್ಣ ಅವರ ಮನೆಗೆ ಬಂದು ನೋಟಿಸ್ ಅನ್ನ ಕೊಟ್ಟಿದ್ದಾರೆ ಅಧಿಕಾರಿಗಳು. ಹಾಗಾಗಿ ಇವತ್ತು ರೇವಣ್ಣ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ. 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಕೊನೆಗೂ ಮಾಜಿ ಸಚಿವನ ಮನೆಯ ಕದ ತಟ್ಟಿದ್ದಾರೆ ಅಧಿಕಾರಿಗಳು. 24 ಗಂಟೆಯ ಒಳಗೆ ನೋಟಿಸ್ಗೆ ಅಂದರೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸನ್ನು ಕೂಡ ನೀಡಲಾಗಿದೆ. CRPC 41A ಅಡಿಯಲ್ಲಿ ನೋಟಿಸನ್ನು ಕೊಟ್ಟಿದ್ದಾರೆ ಅಧಿಕಾರಿಗಳು. ಎಸ್ಐಟಿ SP ಸೀಮಾ ಲಾಟ್ಕರ್ ಎದುರು ಹಾಜರಾಗುವುದಕ್ಕೆ ಸೂಚನೆ ನೀಡಲಾಗಿದೆ. ರೇವಣ್ಣ ಹಾಗೆ ಪ್ರಜ್ವಲ್ ವಿರುದ್ಧ ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗಿತ್ತು. ಈಗಾಗಲೇ ವಿದೇಶಕ್ಕೆ ಪರಾರಿಯಾಗಿದ್ದಾರೆ ಪ್ರಜ್ವಲ್ ರೇವಣ್ಣ. ರೇವಣ್ಣ ಮನೆಗೆ ಭೇಟಿ ನೀಡಿ ನೋಟಿಸ್. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ಕೊಟ್ಟು ಬಂದಿದ್ರು ಎಸ್ಐಟಿ ಟೀಮ್. ಈಗ 24 ಗಂಟೆಯ ಒಳಗೆ ಹಾಜರಾಗಬೇಕು, ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂಥ ನೋಟಿಸ್ ಅನ್ನು ನೀಡಲಾಗಿದೆ. ಇಲ್ಲಿ ಎಚ್ ಡಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರ ಅನ್ನುವಂಥ ಒಂದು ಕುತೂಹಲ, ಅವರು ಗೈರಾಗುವ ಸಾಧ್ಯತೆಯೂ ಕೂಡ ಇದೆ. ಇತ್ತ ಪ್ರಜ್ವಲ್ ವಿದೇಶದಲ್ಲಿ ತಲೆ ಮರೆಸಿಕೊಂಡಿದ್ದಾರೆ. ನಿಮಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರತಾಪ್ ಹಿರಿಸಾವೆ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪ್ರತಾಪ್, ಒಂದು ಕಡೆ ಎಸ್ಐಟಿ ತಂಡ ಸ್ಥಳ ಮಹಜೂರನ್ನು ನಡೆಸುವುದಕ್ಕೆ ಬರ್ತಾ ಇದೆ, ಎಷ್ಟೊತ್ತಿಗೆ ಬರಬಹುದು ಎಸ್ಐಟಿ ಟೀಮ್? ಒಂದು ಕಡೆ ನೋಟಿಸನ್ನು ಕೂಡ ನೀಡಲಾಗಿದೆ 24 ಗಂಟೆ ಒಳಗೆ ಹಾಜರಾಗಬೇಕು ಅಂತ. ಹೆಚ್ ಡಿ ರೇವಣ್ಣ ಅವರು ವಿಚಾರಣೆಗೆ ಹಾಜರಾಗ್ತಾರಾ? ಲಿನಸಿ, ಪ್ರಜ್ವಲ್ ರೇವಣ್ಣ ಅವರು ಅನೇಕ ಮಹಿಳೆಯರಿಗೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಎಂಬ ಆರೋಪದ ಹಿನ್ನೆಲೆಯಲ್ಲಿ ಈಗಾಗಲೇ ರಾಜ್ಯ ಸರ್ಕಾರ ಎಸ್ಐಟಿ ತನಿಖೆಗೆ ವಹಿಸಿರುವಂಥದ್ದು. ಎಸ್ಐಟಿ ತಂಡ ಈಗಾಗಲೇ ಎಲ್ಲ ವಿಚಾರಣೆಗಳನ್ನು ನಡೆಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಹೊಳೆನರಸೀಪುರದಲ್ಲಿ ಏಪ್ರಿಲ್ 28ನೇ ತಾರೀಕು ದಾಖಲಾದಂತಹ ದೂರು,
A1 ಆರೋಪಿಯಾಗಿ ಎಚ್ ಡಿ ರೇವಣ್ಣ ಮತ್ತು A2 ಆರೋಪಿಯಾಗಿ ಪ್ರಜ್ವಲ್ ರೇವಣ್ಣ ಇಬ್ಬರನ್ನು ಕೂಡ ಆರೋಪಿಗಳನ್ನಾಗಿ ಮಾಡಿ ಮಹಿಳೆ ಸಂತ್ರಸ್ತ ಮಹಿಳೆಯೊಬ್ಬರು ದೂರನ್ನು ಕೊಟ್ಟಿದ್ದರು. ಆ ಹಿನ್ನೆಲೆಯಲ್ಲಿ ಆ ಕೇಸ ವಿಚಾರಣೆಗಾಗಿ ಇವತ್ತು SIT ತಂಡ ಹೊಳೆನರಸೀಪುರಕ್ಕೆ ಭೇಟಿ ನೀಡಲಿಕ್ಕಿದೆ. ಅದೇ ಕೇಸ್ ವಿಚಾರಣೆಗೆ ಸಂಬಂಧಪಟ್ಟಂತೆ ನಿನ್ನೆ ಕೂಡ SIT ತಂಡ ಇಬ್ಬರಿಗೂ ಕೂಡ ನೋಟಿಸನ್ನು ಜಾರಿ ಮಾಡಿರುವಂಥದ್ದು. May 1 ಅಂದರೆ ಇವತ್ತು ಪ್ರಜ್ವಲ್ ರೇವಣ್ಣ ಹಾಜರಾಗಬೇಕು, May 2 ನಾಳೆ ಎಚ್ ಡಿ ರೇವಣ್ಣ ಅವರು SIT ಅಧಿಕಾರಿಗಳ ಮುಂದೆ ಹಾಜರಾಗಿ ವಿವರಣೆಯನ್ನು ನೀಡಬೇಕು ಅನ್ನೋ ನೋಟಿಸನ್ನು ಕೂಡ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ SIT ತಂಡ ಇವತ್ತು ಹಾಸನ ಜಿಲ್ಲೆಗೆ ಭೇಟಿ ನೀಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಯಾಕೆಂದರೆ ಮಹಿಳೆ ದೂರಿನಲ್ಲಿ ಉಲ್ಲೇಖ ಮಾಡಿರುವ ಎಲ್ಲ ಸ್ಥಳಗಳನ್ನು ಸ್ಥಳ ಮಂಜೂರು ಮಾಡಬೇಕಾದಂಥ ಸನ್ನಿವೇಶ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಹೊಳೆನರಸೀಪುರಕ್ಕೆ ಭೇಟಿ ನೀಡುವಂಥ ಸಾಧ್ಯತೆ ಇರುವಂಥದ್ದು. ಒಂದು ಕಡೆ ಸಂತ್ರಸ್ತ ಮಹಿಳೆ ಹೊಳೆನರಸೀಪುರದ ರೇವಣ್ಣ ಅವರ ಮನೆಯಲ್ಲೇ ದೂರಿನಲ್ಲಿ ಉಲ್ಲೇಖ ಮಾಡಿದಂತೆ ಮನೆಯಲ್ಲೇ ನನಗೆ ಲೈಂಗಿಕ ದೌರ್ಜನ್ಯ ಆಗಿರುವಂಥದ್ದು, ಸ್ಟೋರ್ ರೂಮ್ನಲ್ಲಿ ಮತ್ತು ಅಡುಗೆ ಮನೆ ಮತ್ತು ರೂಮ್ ಸೇರಿದಂತೆ ಅನೇಕ ಸ್ಥಳಗಳನ್ನು ದೂರಿನಲ್ಲಿ ಮಹಿಳೆ ಉಲ್ಲೇಖ ಮಾಡಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಇವತ್ತು ಮಹಿಳೆಯನ್ನು ಕರೆದುಕೊಂಡು ಸ್ಥಳ ಮಜರಿಗೆ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಅಂದರೆ ಬಹುತೇಕ HD ರೇವಣ್ಣ ಅವರ ಮನೆಗೆ ಅವರು ಬರಬೇಕಾಗಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಮತ್ತೊಂದು ಕಡೆ ನೋಟಿಸನ್ನು ಕೂಡ ಈಗಾಗಲೇ HD ರೇವಣ್ಣ ಅವರ ಮನೆಯ ಬಾಗಿಲಿಗೆ ಅಂಟಿಸೋದಕ್ಕೆ ನೋಟಿಸನ್ನು ಅವರು ರಿಸೀವ್ ಮಾಡಿಕೊಂಡಿರಲಿಲ್ಲ. ಆ ಹಿನ್ನೆಲೆಯಲ್ಲಿ ನೋಟಿಸನ್ನು ತೆಗೆದುಕೊಳ್ಳಲೇಬೇಕು, ಖುದ್ದು ಹಾಜರಾಗಬೇಕು ಅನ್ನೋ ಹಿನ್ನೆಲೆಯಲ್ಲಿ ಮನೆಗೆ ನೋಟಿಸನ್ನು ನೀಡಿರುವಂಥದ್ದು. ಸದ್ಯಕ್ಕೆ ಹಾಸನ ಜಿಲ್ಲೆಯ ಹೊಳೆನರಸೀಪುರದಲ್ಲಿರುವಂಥ ಅವರ ನಿವಾಸಕ್ಕೆ ಮಧ್ಯಾಹ್ನದ ಬಳಿಕ SIT ತಂಡ ಬರುವಂಥ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಹಾಸನ ಜಿಲ್ಲಾ ಹೆಡ್ಕ್ವಾರ್ಟರ್ನಲ್ಲಿ MP ಕ್ವಾರ್ಟರ್ಸ್ ಕೂಡ ಇದೆ, ಅಲ್ಲಿಗೆ ಅಥವಾ ಇಲ್ಲಿಗೆ ಎಲ್ಲರೂ ಕೂಡ SIT ತಂಡ ಭೇಟಿ ನೀಡುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಲೀನಶ್ರೀ, ಓಕೆ ಪ್ರತಾಪ್ ಹಿರಿಸವ, ಹಾಗೆ ಲೈನ್ ಅಲ್ಲಿ ಇರುವ ಮತ್ತೊಂದು ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆಗೆ ಮಾಜಿ ಸಚಿವ ರೇವಣ್ಣ ಅವರು ಗೈರಾಗುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ. ತುರ್ತಾಗಿ ವಿಚಾರಣೆಗೆ ಬರಬೇಕು ಅಂತ ಹೇಳಿ SIT ತಂಡ ನೋಟಿಸ್ ಅನ್ನ ಕೊಟ್ಟಿದೆ. 24 ಗಂಟೆ ಒಳಗೆ ವಿಚಾರಣೆಗೆ ಹಾಜರಾಗಬೇಕು ಅಂತ ಕೂಡ ಗುಲಾಬನ್ನ ನೀಡಲಾಗಿದೆ. ಆದರೆ ವಿಚಾರಣೆಗೆ ಮಾಜಿ ಸಚಿವ ರೇವಣ್ಣ ಅವರು ಗೈರಾಗುವ ಸಾಧ್ಯತೆ ಇದೆ. ಸದ್ಯ ಹೊಳೆನರಸೀಪುರದ ಮನೆಯಲ್ಲೇ ರೇವಣ್ಣ ಅವರು ಇದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಆದರೂ ಕೂಡ ಅವರು ಗೈರಾಗುವ ಸಾಧ್ಯತೆ ಇದೆ. ಇಲ್ಲಿ ಈ ಪ್ರಕರಣದಲ್ಲಿ A1 ಆರೋಪಿ ಆಗಿದ್ದಾರೆ ರೇವಣ್ಣ ಅವರು. ಎಸ್ ಪ್ರತಾಪ್, ಗಮನಿಸ್ಬೋದು ಒಂದ್ ಕಡೆ ಅವರು ಗೈರಾಗ್ತಾರೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ, ಮನೆಯಲ್ಲಿದ್ರೂ ಕೂಡ ಅವರು ವಿಚಾರಣೆಗೆ ಹಾಜರಾಗುವ ಸಾಧ್ಯತೆ ಕಮ್ಮಿ ಇದೆ ಅಂತ. ಏನ್ ರೀಸನ್ ಕೊಡ್ಬೋದು ಅಂತ ಅವರು ಲೀನಶ್ರೀ ಅಂತ ಹೇಳಿದ್ರೆ, ಬಹುತೇಕ ಪ್ರಜ್ವಲ್ ರೇವಣ್ಣ ಅವರು ವಿದೇಶದಲ್ಲಿ ಇರೋದ್ರಿಂದ ಅವರು ಗೈರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಆದರೆ ಮಾಜಿ ಸಚಿವ HD ರೇವಣ್ಣ ಅವರು ಕೂಡ ನೋಟಿಸ್ ಇಶ್ಯೂ ಆಗಿರೋದ್ರಿಂದ ಅವರು ಕೂಡ ಗೈರಾಗುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ. ಈಗಾಗಲೇ ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ತಾ ಇರುವಂಥದ್ದು. ಅಂದರೆ ಕಂಪ್ಲೇಂಟು ಯಾವ್ಯಾವ ಸೆಕ್ಷನ್ನಲ್ಲಿ ಹಾಕಲಾಗಿದೆ, ಅದಕ್ಕೆ ನಾವು ಯಾವ ರೀತಿಯಾದಂಥ ರಿಟರ್ನ್ ಕಂಪ್ಲೇಂಟ್ ಕೊಡಬೇಕಾ ಅಥವಾ ನಾವು ಯಾವ ರೀತಿಯಾದಂಥ ಸ್ಟ್ರಾಟಜಿಯನ್ನು ಬಳಸಬೇಕು ಅನ್ನೋದನ್ನು ಕಾನೂನು ತಜ್ಞರ ಹತ್ರ ಕೇಳ್ಕೊಳ್ತಿರೋದು. ಒಂದು ವೇಳೆ ನಾವು ವಿಚಾರಣೆಗೆ ಹೋದರೆ ಏನು ಸಮಸ್ಯೆ ಆಗುತ್ತೆ ಅಥವಾ ವಿಚಾರಣೆಗೆ ಹೋಗಲಿಲ್ಲ ಅಂದ್ರೂ ಕೂಡ ಏನೆಲ್ಲ ಸಮಸ್ಯೆ ಆಗುತ್ತೆ ಅಂತೇಳಿ ಕಾನೂನು ತಜ್ಞರ ಸಲಹೆಯನ್ನು ಈಗಾಗಲೇ HD ರೇವಣ್ಣ ಅವರು ಪಡೆದಿರುವಂಥದ್ದು. ಈ ಒಟ್ಟಿನಲ್ಲಿ ಗೈರಾಗುವಂತಹ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಲೀನಶ್ರೀ, ಓಕೆ, ಥ್ಯಾಂಕ್ ಯು ಪ್ರತಾಪ್ ಹರಿಸಾವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.